ಸರ್ಕಲ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಂತ ಹಿಂದೂ ಮುಖಂಡನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಯಾದಗಿರಿ ನಗರದ ಗಾಂಧಿ ಸರ್ಕಲ್ ನಲ್ಲಿ ಟಿಪ್ಪು ಸರ್ಕಲ್ ತೆರವು ವಿಚಾರವಾಗಿ ಪ್ರಚೋದನಕಾರಿಯಾಗಿ ಹೇಳಿಕೆಯನ್ನ ನೀಡಿದಂತ ಹಿನ್ನೆಲೆಯಲ್ಲಿ ಮುಖಂಡನನ್ನ ಬಂಧನಕ್ಕೆ ಒಳಪಡಿಸಲಾಗಿರುವಂತದ್ದು. ಎರಡು ಕೋಮಿನ ಮುಖಂಡರ ವಿರುದ್ಧ ಈಗಾಗಲೇ ಪ್ರಕರಣ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಜೈ ಶಿವಾಜಿ ಸೇನೆ ಅಧ್ಯಕ್ಷರಾದಂತ ಪರಶುರಾಮ್ ಶೇಗುರ್ಕರ್ ಹಾಗೂ ಟಿಪ್ಪು ಸಂಘಟನೆಯ ಅಬ್ದುಲ್ ಕರೀಂ ವಿರುದ್ಧ ಈಗಾಗಲೇ ದೂರು ಸಹ ದಾಖಲಾಗಿದೆ. ಪ್ರತಿಭಟನೆಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಪೊಲೀಸರು ಸಹ ನೋಟಿಸ್ ಅನ್ನು ಕೊಟ್ಟಿದ್ರು. ನಿಷೇಧಾಜ್ಞೆ ಇದ್ದಂತ ಸ್ಥಳದಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಇನ್ನು ಶಾಂತಿಯನ್ನ ಕಾಪಾಡುವಂತ ಹಿತದೃಷ್ಟಿಯಿಂದ ಯಾದಗಿರಿ ನಗರದಾದ್ಯಂತ ಈಗಾಗಲೇ 144 ಸೆಕ್ಷನ್ ಅನ್ನು ಸಹ ಜಾರಿ ಮಾಡಲಾಗಿದೆ. ಹಲೋ ಸರ್, ಯಾವ ಸಂವಿಧಾನ?